ಕೃಷಿ ಸಮ್ಮಾನ ಬಗ್ಗೆ ಏನು ಮಾತಾಡಲಿಲ್ಲ. ಅವ್ರು ಕೇಳ್ತಾರೆ ಕೃಷಿ ಸಮ್ಮಾನ ಯೋಜನೆ ಏನಾಯ್ತು ಅಂತ. ಮಾನ್ಯ ಮುಖ್ಯಮಂತ್ರಿಗಳು ರೈತರಿಗೆ ಬೇರೆ ಬೇರೆ ರೀತಿಯಾದ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಕೃಷಿ ಸಮ್ಮಾನ ಯೋಜನೆಯ ಮುಖಾಂತರ 4,000 ರೂಪಾಯಿ ವಾರ್ಷಿಕವಾಗಿ ಏನು ಕೊಡ್ತಾ ಇದ್ರು ಅದನ್ನು ಈ ವರ್ಷ ಕೈ ಬಿಟ್ಟಿದೆ ಅಂತ ಅಫಿಷಿಯಲ್ ಆಗಿ ಹೇಳ್ಬಿಡಿಯಲ್ಲ. ಅಷ್ಟೇ ತಾನೆ ವಿಷಯ ಇರೋದು. ಆಯ್ತಪ್ಪ ಸುನಿಲ್, ಅವ್ರು ಪಾಪ ಅವ್ರು ಕೇಳ್ತಾರೆ, ಅವ್ರು ಏನ ಕೇಳ್ತಾವ್ರೆ ತಾಳು. ಪರವಾಗಿ ಹೇಳಿದ್ದು ಅವ್ರು, ಪರವಾಗಿ ನೀವು ಉಳಿದೆಲ್ಲ ಏನು ಹೇಳದಲ್ಲೇ ಪಾಪ ಅವೆಲ್ಲ ಓದಿ ನಮ್ಗೆಲ್ಲ ಮಾಹಿತಿ ಹೇಳಬೇಕಲ್ಲ. ಕೃಷಿ ಹೊಂಡ ಇತ್ತು, ಇನ್ನೇನೋ ಡ್ರಿಪ್ ಇರಿಗೇಷನ್ ಇತ್ತು, ಎಲ್ಲಾ ಕಾಲದಲ್ಲೂ ರೈತರಿಗೆ ಕೊಟ್ಟಿದೆ. ಯಾವ್ದು ಬಿಟ್ಟಿತ್ತು? ಹೌದಾ, ಈಗ ಹೇಳ್ಬಿಟ್ರೆ ಆಯ್ತು, ಆಯ್ತು ಬಂದ್ ಮಾಡಿದ್ವಿ ನಾವೀಗ ಕೃಷಿ ಸಮ್ಮಾನ ಯೋಜನೆ ಆಯ್ತು, ಈ ಸರ್ಕಾರ ಬಂದ್ ಮಾಡಿ ಹೇಳಿ ಮುಗಿತಲ್ಲ. ಈಗ ಸಮಯ ಮನೆ ಅಧ್ಯಕ್ಷರೇ, ಕೃಷಿ ಭಾಗ್ಯ ಕಾರ್ಯಕ್ರಮನ ನಿಲ್ಲಿಸ್ಬಿಟ್ಟಿದ್ರು ಇವರು, ಅದನ್ನ ಮತ್ತೆ ಪ್ರಾರಂಭ ಮಾಡಿದ್ದೀವಿ ನಾವು, ಗೊತ್ತಾಯ್ತಲ್ಲ. ಮತ್ತೆ ರೈತರಿಗೆ 0% ದರದಲ್ಲಿ ಬಡ್ಡಿ ಸಾಲ ಕೊಡಲಿಕ್ಕೆ 10 ಲಕ್ಷದವರೆಗೆ ಕೊಡ್ತಾ, ಐ ಮೀನ್ 3 ಲಕ್ಷದವರೆಗೆ ಕೊಡ್ತಾ ಇದ್ದು ಅದನ್ನು 5 ಲಕ್ಷದವರೆಗೆ ವಿಸ್ತರಣೆ ಮಾಡಿದ್ದೀವಿ ಸರ್. ಕೃಷಿ ಸಮ್ಮಾನ ಯೋಜನೆ ಬಗ್ಗೆ ಹೇಳಿ ಸರ್. ಕೃಷಿ ಸಮ್ಮಾನ ಯೋಜನೆ ಬೇಡ, ಅಲ್ಲ ಕೃಷಿ ಸಮ್ಮಾನ ಯೋಜನೆ ಇದೆಯೋ ಇಲ್ವಾ, ಇದು ಬೇಕಾ ಬೇಡ, ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ರೆ ಒಬ್ಬರು ಮಾತಾಡಿ. ಅಲ್ಲಪ್ಪ ತಾಳಿ, ಒಬ್ರು ಹೇಳಿ. ಕೃಷಿ ಸಮ್ಮಾನ ಯೋಜನೆ ರಾಜ್ಯದಲ್ಲಿ 50 ಲಕ್ಷ ಜನ ರೈತರಿಗೆ ತಲುಪ್ತಾ ಇತ್ತು, ಆದ್ರೆ ನಮ್ಮೆಲ್ಲ ಬೇರೆ ಬೇರೆ ಯೋಜನೆಗಳು 65 ಲಕ್ಷ ರೈತರಿಗೆ ತಲುಪ್ತಾ ಇದೆ ಅಂತ ನೀವೇ ಆನ್ಸರ್ ಅಲ್ಲಿ ಹೇಳ್ತಾ ಇರೋದು. ನಾನು ಅವನ್ ಒಪ್ಪದೆ, ಬೇರೆ ಬೇರೆ ಯೋಜನೆಗಳೆಲ್ಲವೂ ಇದೆ ಅನ್ನೋದು ನಾನು ಸ್ವಾಗತಿಸ್ತೇನೆ, ನೀವು ಚೆನ್ನಾಗಿ ಮಾಡಿದಿರಿ. ಇದ್ರ ನಡುವೆ ಈ ಕಾರಣಕ್ಕೆ ಕೃಷಿ ಸಮ್ಮಾನ ಯೋಜನೆಯನ್ನ ಕೈ ಬಿಟ್ಟಿದೀವಿ ಅಂತ ಹೇಳಿದ್ರೆ ನಮಗೆ ಉತ್ತರ ಸಮಾಧಾನ ಆಗುತ್ತೆ ಅಂತ. ಈಗ ಮನೆಯ ಸುನಿಲ್ ಸರ್, ನೀವು 2019-20 ಪ್ರಾರಂಭ ಆದದ್ದು, ಇವರು 4,000 ಕೊಡ್ತೀವಿ ಅಂತೇಳಿ ಸುಮಾರು ರೈತರು 87 ಲಕ್ಷ ಕುಟುಂಬಗಳಿದ್ದಾವೆ, ರೈತರಿದ್ದಾರೆ. ಅವ್ರಿಗೆ ನೀವು ಕೊಟ್ಟದೆಷ್ಟು? 51 ಲಕ್ಷ ಜನಕ್ಕೆ. ಅದು ಸರಿಯಪ್ಪ, ನೀವು ಎಲ್ಲ ರೈತರಿಗೂ ಕೊಡಲಿಲ್ಲ ಅಂತ, ಎಲ್ಲ ರೈತರಿಗೂ ಸಿಕ್ಕಲಿಲ್ಲ ಸರ್. ಯಾರು ಎಲ್ಲ ಕೃಷಿ ಹಾಕಿದರೆ ಅಂತ ಎಲ್ಲ ಕೃಷಿ. ಈಗ ನೀವು ಹಾಗಾದ್ರೆ ಉಳಿದು ನೀವು ಅರ್ಜಿ ಹಾಕ್ತಲೇ ಇರೋರಿಗೂ ಗೃಹ ಜ್ಯೋತಿ ಕೊಡ್ತೀರಾ? ಅರ್ಜಿ ಹಾಕ್ತಲೇ ಇರೋರಿಗೂ ನೀವು ಗೃಹಲಕ್ಷ್ಮಿ ಕೊಡ್ತೀರಾ? ಅದಕ್ಕೋಸ್ಕರ ಬೇರೆ ಕಾರ್ಯಕ್ರಮಗಳನ್ನ ಮಾಡಿದೀವಿ, ಬೇರೆ ಕಾರ್ಯಕ್ರಮಗಳನ್ನ ಮಾಡಿದೀವಿ ಅಷ್ಟೇನೆ.